ಎಸ್, ಭಾರತ್ ಬಂದ್ ಎರಡನೇ ದಿನ ಯಾವ ರೀತಿಯಾಗಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಸಾಕಷ್ಟು ಕಡೆ ಒಂದ್ ಕಡೆ ನೀರಸವಿದ್ರೆ ಮತ್ತೊಂದ್ ಕಡೆ ಮಿಶ್ರ ಪ್ರತಿಕ್ರಿಯೆ ಮತ್ತು ಒಂದ್ ಕಡೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು ನೋಡ್ತಾ ಇದ್ದೀರಾ ಆ ವಿಂಡೋಗಳಲ್ಲಿ. ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ, ಬೆಂಗಳೂರಿನಲ್ಲಿ ಹಾಗೆ, ಕಲಬುರಗಿಯಲ್ಲಿ ಒಂದ್ ಕಡೆ, ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರೆಲ್ಲಾ ಕಡೆ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗುವವರೆಗೂ ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಅವರು ಘೋಷಣೆಗಳನ್ನ ಕೂಗ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಸ್, ಬಳ್ಳಾರಿಯಲ್ಲಿ ಒಂದ್ ಕಡೆ ಬೀದಿಯಲ್ಲೇ ಅಲ್ಲಿ ಅಡುಗೆಯನ್ನ ಮಾಡಿಕೊಂಡು ಅವರು ಊಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಅವರ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿ ರೈಲಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ, ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಇವತ್ತು ಎರಡನೇ ದಿನದ ತೀವ್ರತೆ ಈ ರೀತಿಯಾಗಿತ್ತು ಇವತ್ತು. ಏಕೆಂದ್ರೆ ನಿನ್ನೆ ಈ ರೀತಿಯಾದಂತಹ ಪ್ರತಿಭಟನೆಯನ್ನ ಯಾವ ಜಿಲ್ಲೆಯಲ್ಲೂ ಕೂಡ ನಾವು ನೋಡಿರಲಿಲ್ಲ. ಆದ್ರೆ ಇವತ್ತು ಎರಡನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ, ಎರಡು ದಿನಗಳ ಕಾಲ ಬಂದ್ಗೆ ಕರೆಯನ್ನ ನೀಡಿದಂತಹ ಹಿನ್ನೆಲೆಯಲ್ಲಿ, ಅದು ಟುಸ್ ಪಟಾಕಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಕಾರ್ಮಿಕ ಸಂಘಟನೆಯವರೆಲ್ಲರೂ ಕೂಡ ಸೇರ್ಕೊಂಡು, ಆ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಭಾರಿ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕರ್ತರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ನಲ್ಲೂ ಕೂಡ ಬಂದು ಬೈಕ್ ರ್ಯಾಲಿಯನ್ನ ಕೂಡ ನಡೆಸಿ ಆ ಒಂದು ಬಾವುಟವನ್ನ ಹಾಕೊಂಡು ನಂತರ ಪ್ರತಿಭಟನೆಯನ್ನ ನಡೆಸಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ಆ ದೃಶ್ಯಗಳಲ್ಲಿ. ಅಂದ್ರೆ ಬೆಂಗಳೂರಿನಲ್ಲಿ ಇಷ್ಟು ದಿನಗಳ ಕಾಲ ನೋಡ್ತಾ ಇದ್ವಿ ಅಂದ್ರೆ, ಯಾವ್ದಾದ್ರೂ ಒಂದು ಪಕ್ಷದ ರ್ಯಾಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಾವುಟನೋ, ಬಿಜೆಪಿ ಬಾವುಟನೋ ಅಥವಾ JDS ಬಾವುಟನೋ ಕಾಣಿಸ್ತಾ ಇತ್ತು. ಇವತ್ತು ಕಂಪ್ಲೀಟ್ ಆಗಿ ರೆಡ್ ಮಯ ಆಗ್ಬಿಟ್ಟಿದೆ. ಅಲ್ಲಿ ಈ ಕಾರ್ಮಿಕ ಸಂಘಟನೆಗಳ ಬಾವುಟ ರಾರಾಜಿಸ್ತಾ ಇದೆ ಬೆಂಗಳೂರಿನಲ್ಲಿ. AITC TUC ಈ ಒಂದು ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಪ್ರತಿಭಟನೆ ಇದೆ ಅನ್ನೋದನ್ನ. ಅಂದ್ರೆ ನಿನ್ನೆ ನೀರಸವಾಗಿದ್ದಂತಹ ಪ್ರತಿಭಟನೆ ಇವತ್ತು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದನ್ನ, ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಇವತ್ತು ಸ್ವಲ್ಪ ಮಟ್ಟಿಗೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು ಅನ್ನೋದನ್ನ ನೋಡ್ತಾ ಇದ್ದೀವಿ ಆ ವಿಂಡೋದಲ್ಲಿ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿದೆ ಇವತ್ತಿನ ಪ್ರತಿಭಟನೆ ಅನ್ನೋದನ್ನ ಮೊದಲೇದಾಗಿ ಹುಬ್ಬಳ್ಳಿಯಲ್ಲಿ ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇತ್ತು, ಅಲ್ಲಿ ಅಷ್ಟಾಗಿ ಪರಿಣಾಮ ಬೀರಿಲ್ಲ ಇವತ್ತು ನಡೆದಂತ ಒಂದು ಪ್ರತಿಭಟನೆ ಅಂದ್ರೆ ಬಂದ್. ಇನ್ನು ಬಳ್ಳಾರಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಅಲ್ಲಿ ಕಾರ್ಮಿಕ ಸಂಘಟನೆಗಳು ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಬೆಳಗಾವಿಯಲ್ಲೂ ಕೂಡ ಅಷ್ಟಾಗಿ ಈ ಒಂದು ಪ್ರತಿಭಟನೆಯ ಬಿಸಿ ತಟ್ಟಲಿಲ್ಲ. ಎಸ್, ಒಂದ್ ಕಡೆ ಕಾರ್ಮಿಕ ಸಂಘಟನೆಗಳು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸ್ತಾ ಇದ್ರೆ, ಇತ್ತ ಮೆಜೆಸ್ಟಿಕ್ ನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೆಜೆಸ್ಟಿಕ್ ಗೆ ಟಾಂಗಾದಲ್ಲಿ ಬಂದಂತ ವಾಟಾಳ್ ನಾಗರಾಜ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಕೇಂದ್ರ ಸರ್ಕಾರ ಕಾರ್ಮಿಕರ ಬೇಡಿಕೆಯನ್ನ ಈಡೇರಿಸಬೇಕು, ಈ ಬಂದ್ ಯಶಸ್ವಿಯಾಗಿದೆ ಅಂತ ಕೂಡ ವಾಟಾಳ್ ನಾಗರಾಜ್ ಮಾತನಾಡಿದ್ರು. ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ, ಕಾರ್ಮಿಕರ ಬೆಂಬಲಿಸಿರುವಂತಹ ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ, ಕಾರ್ಮಿಕರಿಗೆ ಕಾರ್ಮಿಕರ ಹೋರಾಟಕ್ಕೆ, ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ ಕಾರ್ಮಿಕರನ್ನು ಬೆಂಬಲಿಸಿ ವಾಟಾಳ್ ನಾಗರಾಜ್ ಅವರ ಹೋರಾಟಕ್ಕೆ ಕೇಂದ್ರ ಸರ್ಕಾರಕ್ಕೆ